ಅದಕ್ಕೆ ಮನೆ ಸೇಮ್ ಅದಲ್ಲ ಷಡಕ್ಷರಿಯವರದು. ಏಕೆಂದರೆ ಷಡಕ್ಷರಿಯವರ ಮೂಲಧನ ಯಲಂಕದಲ್ಲಿ ಮನೆ ಕಟ್ಕೋಬೇಕಾಗಿತ್ತು ಅಂತಕ್ಕಂಥ ಆ ಮೂಲಧನ ಏನಿದೆ ಅದರಿಂದ ನಾನು ಮನೆ ಕಟ್ಟಿದ್ದಕ್ಕೆ ಮತ್ತು ನಮ್ಮ ಮಾವರು ದುಡ್ಡು ಕೊಟ್ಟಿದ್ದಕ್ಕೆ ನಮ್ಮಿಂದ ನಾವು ಕಷ್ಟ ಬಿದ್ದು ಅವರಿಂದ ನಾವು ದುಡಿದಿದ್ದಕ್ಕೆ ಆ ಮನೆ ಷಡಕ್ಷರಿ ನಿಲಯ ಅಂತ. ಎಷ್ಟೋ ಜನ ಬಂದು ಕೇಳೋರು ಷಡಕ್ಷರಿ ಅಂದರೆ ಸಾಹಿತಿಗಳಲ್ವಾ, ಷಡಕ್ಷರಿ ಅಂದರೆ ವಚನಕಾರರಲ್ವಾ ಅಂತ ಹೇಳೋದು. ಇಲ್ಲ, ಷಡಕ್ಷರಿ ಅಂದರೆ ನನ್ನ ಹೃದಯ ದೇವತೆ, ನನ್ನ ಹೃದಯದ ದೇವತೆ ಅದು ಆ ದೇವತೆಯ ಮನೆ ಷಡಕ್ಷರಿ ಅಂತ. ನಾನು ಉದ್ಘಾಟನೆ ಮಾಡಿಸಿದ್ದಕ್ಕೆ ಕೂಡ ಬನ್ನಿ ನೀವು ಬಲಗಾಲಿಡಬೇಕು ಹಾಗೆ ಹೀಗೆ ಅಂದರು. ಇಲ್ಲ, ನಾನಲ್ಲ ಬಲಗಾಲಿಡೋದು, ನನ್ನ ಮಗ ಶರತ್ ಅವರಮ್ಮ ಇದ್ದಿದ್ದಕ್ಕೆ ಈ ಮನೆ ಆಯಿತು, ಇದು ಅವರಿಗೆ ಅರ್ಪಿತ ಆಗಬೇಕು ಅಂತೇಳಿ ಅವಾಗ ನಮ್ಮ ಮಾವರ ಕಣ್ಣಲ್ಲಿ ನೀರು ಬಂತಂಗಂತ ಹೇಳ್ತಿದ್ದಂಗೆ. ಆಮೇಲೆ ಏನು ವಿಶೇಷವಾಗಿ ಒಂದೇನೋ ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು, ಕನಿಷ್ಠ ಅವತ್ತು ಕೂಡ 500 ಜನಕ್ಕೆ ಊಟದ ವ್ಯವಸ್ಥೆಯನ್ನು ಮಾಡಿದ್ವಿ. ನಮ್ಮ ಮ್ಯಾನೇಜ್ಮೆಂಟ್ ವಿಶ್ವನಾಥ ಊಟದೆಲ್ಲ ವ್ಯವಸ್ಥೆ ನೋಡ್ಕೊಂಬಿಟ್ರು. ಇನ್ನು ಲಕ್ಷ್ಮೀನಾರಾಯಣ ಅಂತ ಇವರೆಲ್ಲರೂ ಕೂಡ ನಮ್ಮ ಟೀಚರ್ಸ್ ಒಂದು ವಿಶೇಷವಾಗಿ ನಮ್ಮ ಇಡೀ ಶಿಕ್ಷಕ ಸಮುದಾಯದಲ್ಲಿ ನಮ್ಮ ಸ್ವಾಮಿ ವಿವೇಕಾನಂದ ಶಾಲೆಯ ಸಮುದಾಯದಲ್ಲಿ ಪ್ರಪ್ರಥಮವಾಗಿ ಕನ್ನಡ ಮೀಡಿಯಂನಲ್ಲಿ ಮನೆಯನ್ನು ಸ್ವಂತ ಮನೆಯನ್ನು ಕಟ್ಟಿದ್ದು ನಾನು ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಅಷ್ಟೊತ್ತಿಗೆ ನನ್ನ ಹತ್ರ ಒಂದು ಬೆಡ್ ಶಂಕರಾಚಾರ್ಯ ಕೊಟ್ಟಿದ್ದಿತ್ತು, ಅದರಲ್ಲೇ ಸಿಮೆಂಟ್ ಹೊತ್ತಾಕೋದು ಹೀಗೆಲ್ಲ ಮಾಡೋದು ವ್ಯವಸ್ಥೆ ಮಾಡಿಕೊಂಡು ನಾನು ನನ್ನ ಮನೆಯಲ್ಲಿ ಅವತ್ತಿನ ದಿನದ ಕಾಲವನ್ನು ನಮ್ಮ ಮಾವನವರು, ನಮ್ಮಮ್ಮ, ನಮ್ಮಯ್ಯ, ನಮ್ಮ ನೆಂಟರೆಲ್ಲ ಬಂದರು. ಅಂದರೆ ಅಣ್ಣ ಕೆಲಸಕ್ಕೆ ಸೇರ್ಕೊಂಡಿದ್ರು, ಅವನ ಕೈಲಿ ಸ್ವಂತ ಮನೆ ಕಟ್ಟಕ್ಕಾಗ್ತಿರ್ಲಿಲ್ಲ, ಆಗಿರಲಿಲ್ಲ, ಬಾಡಿಗೆ ಮನೆಯಲ್ಲೇ ಇದ್ದರು. ಚನ್ನಬಸವಯ್ಯ ಜೀವನ ಪೂರ್ತಿ ದುಡಿದ್ರು ಸಾಧ್ಯ ಆಗ್ತಿರ್ಲಿಲ್ಲ, ಅದು ಯಾವುದೋ ಒಂದು ಮನೆಯಲ್ಲಿ, ಅದು ಗಲಾಟೆ ಕೋರ್ಟಿರೋ ಮನೆಯಲ್ಲಿ ಇದ್ದರು. ಇನ್ನು ಈಶ್ವರಯ್ಯ ಕಟ್ಟಿದಾರ? ಇಲ್ಲ, ಸ್ವಂತ ಮನೆ. ನಮ್ಮಣ್ಣ ಅಷ್ಟೊತ್ತಿಗೆ ಒಂದು ಹಳೆಯ ಮನೆಯನ್ನು ತಗೊಂಡು ಅದು ರಿಪೇರಿ ಮಾಡಿಸ್ಕೊಂಡು ಏನೋ ಇದ್ದರು. ಆದರೆ ಕೇವಲ 85ರಲ್ಲಿ ನಾನು ಕೆಲಸಕ್ಕೆ ಸೇರಿಕೊಂಡು 86ರಲ್ಲಿ ಪರ್ಮನೆಂಟ್ ಆಗಿ 97ರಲ್ಲಿ 10 ವರ್ಷದಲ್ಲಿ, ಇದನ್ನು 9 ವರ್ಷ ಅಂತ ಅಂದ್ಕೊಳ್ಳೋಣ, ವರ್ಷದ ಒಳಗಡೆ ಇದೆಲ್ಲನೂ ಕೂಡ ಏರ್ಪಾಡು ಮಾಡಿಕೊಂಡು ನುಂಗಲಾರದ ಕಷ್ಟಗಳಿಗೆ ತುತ್ತಾಗಿದ್ದರೂ ಕೂಡ ಒಂದು ಸ್ಟೇಜ್ಗೆ ಬಂದು ಮನೆ ನನ್ನದು ಅಂತಕ್ಕಂಥದ್ದು ಮನೆ ಮಾಡಿಕೊಂಡಿದ್ದು 1997 ಆಗಸ್ಟ್ 18ರಂದು ನಾವೆಲ್ಲ ವ್ಯವಸ್ಥೆ ಮಾಡಿಕೊಂಡು ಆ ಮನೆ ಒಳಗಡೆ ವಾಸ ಮಾಡಲಿಕ್ಕೆ. ಅದು ನನ್ನ ಮನೆ ಅಲ್ಲ, ನಮ್ಮವರ ಮನೆ, ನನ್ನ ಹೃದಯದ ಮನೆ ಷಡಕ್ಷರಿ ನಿಲಯ. ವಾಸ ಮಾಡಿ ದೀಪ ಹಚ್ಚಿದ್ವಿ, ಬೆಳಕಾದ್ವಿ ಆ ಮನೆಯಲ್ಲಿ. ಅವತ್ತು ನಾವೆಲ್ಲ ಸಂಭ್ರಮವನ್ನು ಆಚರಿಸಿದ್ವಿ. ಎಲ್ಲರೂ ಬಂದು, ಏಯ್ ಈ ಹುಡುಗ ಬಂದು ಇಷ್ಟು ಬೇಗ ಮನೆ ಕಟ್ಟಿದ್ದಾನೆ, ಇಷ್ಟು ಬೇಗ ಮನೆ ಕಟ್ಟಿದ್ದಾನೆ ಅಂತ. ಆದರೆ ಅದರ ಹಿಂದೆ ಯಾರ್ಯಾರು ಸಹಾಯ ಮಾಡಿದರು ಅಂತ ಹೇಳಿ ಯೋಚನೆ ಮಾಡಿ. ನನ್ನ ಜೊತೆ ಇಡೀ ನಾಗಪ್ರಿಯ ರೇಣುಕ ಅವ್ರ ನೈಟೆಲ್ಲ ನಮ್ಮ ಜೊತೆ ಇದ್ದಾಗ ಅವ್ರಿಗೇನು ಅನ್ನಿಸ್ತೋ ಗೊತ್ತಿಲ್ಲ, ಒಂದು ಲೇಖನ ಮಾಡಿದರು, ನಾನು ಕಂಡ ಪ್ರತಿಭೆ ಅಂತ. ಅದು ಪ್ರಜಾವಾಣಿ ಪೇಪರಲ್ಲಿ ನಾವು ಮನೆ ಕಟ್ಸಿದ್ವಿ. ಅಲ್ಲಿ ಒಂದು 15-20 ದಿವಸಕ್ಕೆ ನನ್ನ ಎಲ್ಲ ಅವಾರ್ಡ್ಗಳು, ಹಾಗೇ ಸಾಕಷ್ಟು ಅವಾರ್ಡ್ಗಳು ಹಳೆ ಮನೆಯಲ್ಲಿ ಇದ್ವಲ್ಲ ಅವನ್ನೆಲ್ಲ ಜೋಡಿಸ್ತಾ ಇದ್ದಾಗ ಅವ್ರು ಸಹಾಯ ಮಾಡಿ ಅದೆಲ್ಲ ನಿಂತ್ಕೊಂಡು ಅವರೇ ಒಂದು ಫೋಟೋ ತೆಗೆಸ್ಬಿಟ್ಟು ಅಲ್ಲಿ ಕರೆದುಬಿಟ್ಟು ಬಾಲಾಜಿ ಕರೆಸಿ ಒಂದು ಫೋಟೋ ತೆಗೆಸಿ ಈ ಫೋಟೋ ಕೊಡಿ ಇಲ್ಲಿ ಅಂತ ಹೇಳಿ. ಅವರು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾಗಿದ್ದರು. ಆಗ ಅವ್ರ ಜೊತೆ ನಾನೆಲ್ಲ ಒಡನಾಟ ಇಟ್ಕೊಂಡಿದ್ದಾಗ ಅವರು ಒಂದು ಫೋಟೋ ತೆಗೆಸಿ ನಾನು ಕಂಡ ಪ್ರತಿಭೆ ಅಂತ ಹೇಳಿ ಬಹುಮುಖ ಪ್ರತಿಭೆ ಅಂತಕ್ಕಂಥದ್ದನ್ನು ಹಾಕಿ ಟೈಟಲ್ ಹಾಕಿ ಪ್ರಜಾವಾಣಿ ಕಳಿಸಿದರು. ಪ್ರಜಾವಾಣಿಯಲ್ಲಿ ಪ್ರಥಮವಾಗಿ ಬಹುಮುಖ ಪ್ರತಿಭೆ ಅಂತಕ್ಕಂಥ ಶೀರ್ಷಿಕೆ ಅಡಿಯಲ್ಲಿ ಸಾಪ್ತಾಹಿಕ ಪುರವಣೆ ಭಾಗದಲ್ಲಿ ನನ್ನ ಪರಿಚಯ ಬಂತು. ಆಗ ಎಲ್ಲರೂ ಕೂಡ ಕಾರ್ಡಲ್ಲಿ ದೊಡ್ಡಬಳ್ಳಾಪುರದಲ್ಲಿ ಹುಂಗಿ ಶಂಕರ್ ಅಂತಕ್ಕಂಥವರು ನನ್ನ ಈ ಇದನ್ನೆಲ್ಲ ನೋಡಿ ಹಾಗೆ ಕಾರ್ಡಲ್ಲಿ ಬರೆದುಬಿಟ್ಟು MO ಮಾಡಿ ನನಗೆ 100 ರೂಪಾಯಿಯನ್ನು ಕಳಿಸಿದರು. ನಿಮ್ಮ ಪ್ರತಿಭೆಗೆ ನನ್ನ ಒಂದು ಪುಟ್ಟ ಕಾಣಿಕೆ ಅಂತ ಹೇಳಿ ನನಗೆ 100 ರೂಪಾಯಿ ಕಳಿಸಿದ್ರಲ್ಲ ಅಂತ ಹೇಳಿ ಆ 100 ರೂಪಾಯಿನ ಹಾಗೇ ಮುಡುಪಾಗಿಟ್ಕೊಂಡೆ. ಹೆಮ್ಮೆ ಅನ್ನಿಸ್ತು. ಆಗ ನನ್ನ ಇಡೀ ಮಜಲುಗಳೇನಿದೆ ಒಂದು ಕಡೆ ವೈಜ್ಞಾನಿಕವಾಗಿ ಚಿಂತನೆ ಮಾಡಲಿಕ್ಕೆ ಕಾರಣ ಆಗಿ ಇಡೀ ಎಲ್ಲ ಶಾಲೆಗಳಿಗೆ ಹೋಗಲಿಕ್ಕೆ ಪ್ರಾರಂಭ ಆದಾಗ ಅಲ್ಲಿ ನಮಗೆ ಪುಟ್ಟಸ್ವಾಮಿಯವರು, ಇಲ್ಲ ಪ್ರತಿ ಹುಡುಗರಿಂದ ಒಂದು 4 ಅಣಿ ವಸೂಲಿ ಮಾಡಿ ಅವನ ಖರ್ಚಿಗೆ ಕೊಡಿ, ಆಮೇಲೆ ಶಿಕ್ಷಣ ಇಲಾಖೆಯಿಂದ ಅವರಿಗೆ ಓವಡಿ ಕೊಡಿ,
ಸಾಕ್ಷರತೆ ಇಲಾಖೆಯಿಂದ ಒಂದು ಉಪನ್ಯಾಸಕ್ಕೆ 100 ರೂಪಾಯಿ ಕೊಡಿ ಅಂತ ಎಲ್ಲ ಮಾಡಿದಾಗ ಅದೂ ಕೂಡ ನನಗೆ ಸೇವೆಯ ಒಳಗಡೆ ನನ್ನನ್ನು ಆರ್ಥಿಕವಾಗಿ ಬಲಿಷ್ಠನಾಗಲಿಕ್ಕೆ ಕಾರಣ ಆಯಿತು ಮತ್ತು ಯಾವಾಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯನ್ನು ಸಾಕ್ಷರತೆಯಲ್ಲಿ ಮಾಡಲಿಕ್ಕೆ ಹೊರಟಾಗ ಎಲ್ಲ ಪೇಪರ್ಗಳನ್ನು ನೋಡಿದಾಗ ನನ್ನನ್ನು ಹೊರಗಡೆ ಜನ ಕರೀಲಿಕ್ಕೆ ಪವಾಡ ಬಯಲು ಕಾರ್ಯಕ್ರಮ ಮಾಡಲಿಕ್ಕೆ ಶಿಕ್ಷಕ ಸಮುದಾಯ ಎಲ್ಲ ಮತ್ತು ಸಾರ್ವಜನಿಕರು ಗಣೇಶನ ಹಬ್ಬ ಬಂದರೆ ಸಾಕು ನನಗೆ ಒಂದು ಹೆಮ್ಮೆ ಏಯ್ ಈ ಸರಿ ಗಣೇಶನ ಹಬ್ಬ 5 ದಿನ ಬರುತ್ತಾ 6 ದಿನ ಬರುತ್ತಾ ಮಾಡೋದು ಅಲ್ಲಿ ಹೋಗಿ ಈ ಪವಾಡ ಬಯಲು ಕಾರ್ಯಕ್ರಮ ಮಾಡೋದು ಎಲ್ಲರೂ ಹೇಳೋರು ಏನು ಅಲ್ಲಿ ಗಣೇಶನ ಪೂಜೆ ಒಳಗಡೆ ನೀನೇನೆಯ ಶಿವಪೂಜೆಲಿ ಕರಡಿ ಬಿಟ್ಟಂಗೆ ಅಂತ ಇಲ್ಲ ಸರ್ ನಾನು ಹೇಳ್ತಾ ಇದ್ದೆ ಅವನ ಮೂರ್ತಿ ನನಗೆ ಅವರು ಛೇಡಿಸರು ಏನೇ ಅಲ್ಲಿ ಇಲ್ಲ ಸರ್ ಅಲ್ಲೇ ಹೋಗಿ ಅಲ್ಲಿ ಪರಿಸರ ಗಣಪತಿಯನ್ನು ಪೂಜೆ ಮಾಡಬೇಕು ಈ ಥರದ ಆಡಂಬರಕ್ಕಿಂತ ನೈಜತೆ ಒಳಗಡೆ ಇರಬೇಕು ಮೋಸ ಹೋಗಬಾರ್ದು ಅಂತ ಹೇಳಿ ನಾನು ಹೇಳ್ಕೊಡ್ತೀನಿ ಸರ್ ಹೇಳ್ತೀನಿ ಸರ್ ಸರ್ ಅಲ್ಲೇ ಹೋಗಬೇಕು ಸರ್ ಅಂತ ಹೇಳಿ ಯಾವುದೇ ಒಂದು ಕಾರ್ಯಕ್ರಮಗಳಾದರೆ ನಾನು ಹೋಗಿ ಪವಾಡ ಬಯಲು ಕಾರ್ಯಕ್ರಮಗಳನ್ನು ಮಾಡ್ತಾಯಿದ್ದೆ ಬಹುಮುಖ ಪ್ರತಿಭೆ ಅಂತ ಬಂದ ತಕ್ಷಣ ಒಂದು ಲ್ಯಾಂಡ್ಲೈನ್ ಫೋನ್ ನಮ್ಮನೇದಿತ್ತು ಅದನ್ನು ಹಾಕಿದರು ಸಾಕಷ್ಟು ಜನ ಪೇಪರಲ್ಲಿ ನೋಡಿ ನನಗೆ ಶುಭಾಶಯಗಳನ್ನ ಕಳಿಸಿದ್ರು ಮತ್ತು ಕಾರ್ಯಕ್ರಮವನ್ನು ಕೊಡು ಬನ್ನಿ ಅಂತ ಹೇಳಿ ಹೊರಟ ಆಗ ಒಂದು ಕಿಟ್ಟನ್ನು ಸುಮಾರು ಒಂದು ಕಿಟ್ ಇದ್ದಿದ್ದು 1997 ಬಹುಮುಖ ಪ್ರತಿಭೆ ಅಂತ ಹೇಳಿ ನಾಗಪ್ರಿಯ ಅವರು ಕೊಟ್ಟಾದಮೇಲೆ ನನಗೆ ತುಂಬ ಜನ ಅಂದರೆ ಎಲ್ಲ ಸಾಹಿತಿಗಳು ಮತ್ತು ಇವರೆಲ್ಲ ವಿಚಾರವಂತರು ಇವರನ್ನು ಬಳಸ್ಕೋಬೋದು ಅಂತ ಹೇಳಿ ತೀರ್ಮಾನ ಮಾಡಿದರು ಆಗ ಇನ್ನೊಂದು ಮುಖ ಅನಾವರಣಗೊಳ್ತು ಪವಾಡ ಬಯಲು ಕಾರ್ಯಕ್ರಮದಲ್ಲಿ ಪ್ರಖ್ಯಾತಿ ಪಡೀಲಿಕ್ಕೆ ಬಹುಮುಖ ಪ್ರತಿಭೆ ಅಂತ ಪ್ರಜಾವಾಣಿಯಲ್ಲಿ ಶೀರ್ಷಿಕೆಯಡಿಯಲ್ಲಿ ಪ್ರಪ್ರಥಮವಾಗಿ ಬಂದಿದ್ದನ್ನು ನೋಡಿ ಚಂದನ ಟಿವಿಯಲ್ಲಿ DD1 ನನಗೆ ಕಾರ್ಯಕ್ರಮ ಮಾಡಲಿ ಪರಿಚಯ ಮಾಡಲಿಕ್ಕೆ ಪ್ರಾರಂಭ ಆಗಿ ಆಮೇಲೆ ಉದಯ ಟಿವಿಯಲ್ಲಿ ಆ ಬಹುಮುಖ ಪ್ರತಿಭೆ ಹುಲಿಕಲ್ ನಟರಾಜ್ ಅಂತ ಹೇಳಿ ಶೈಲಜಾ ಸಂತೋಷ್ ಅವರು ಪರಿಚಯ ಮಾಡಿದ್ರು ಶ್ರೀ ಹುಲಿಕಲ್ ನಟರಾಜ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಸ್ವಾಗತ ಪವಾಡ ಭಂಜಕರೆಂದೇ ತಾವು ಖ್ಯಾತರು ಪ್ರಸಿದ್ಧರು ಸಾಕಷ್ಟು ಪವಾಡಗಳ ರಹಸ್ಯವನ್ನು ಬಯಲು ಮಾಡಿ ಜನಸಮುದಾಯದ ಎದುರಿಗೆ ಇಡ್ತಾ ಇದ್ದೀರಿ ಆದರೆ ಅದ್ರ ಬದಲು ನೀವು ಪವಾಡ ಪುರುಷರಾಗಿದ್ದರೆ ಇನ್ನಷ್ಟು ಖ್ಯಾತಿಯನ್ನು ಗಳಿಸಬಹುದಾಗಿತ್ತು ಬಹಳಷ್ಟನ್ನು ಸಾಧಿಸಬಹುದಾಗಿತ್ತು ಯಾಕೆ ಆ ಬಗ್ಗೆ ಯೋಚನೆ ಮಾಡಿದೆ ಈ ಬಗ್ಗೆ ಯೋಚನೆ ಮಾಡಿದ್ರಿ ಒಳ್ಳೆ ಉತ್ತಮವಾದ ಪ್ರಶ್ನೆಯನ್ನು ಹಾಕಿದ್ರಿ ನಾನೇನಾದ್ರು ಪವಾಡ ಪುರುಷ ಆಗಿದ್ದಿದ್ರೆ ಇನ್ನೊಬ್ಬ ಒಂದು ದೇವಲೋಕದ ಮಾನವ ಅಂತ ಹೆಸರು ತಗೊಳ್ಬೋದಾಗಿತ್ತೇನು ನೋಡಿ ಅವ್ರಿಗೂ ನಮಗೂ ಇರೋವಂಥ ವ್ಯತ್ಯಾಸ ಈಗ ಪವಾಡ ಪುರುಷರು ಅಣಬೆಗಳಂತೆ ಎಲ್ಲ ಕಡೆ ಹರಡ್ತಾ ಇದ್ದಾರೆ ನನಗೆ ಆ ದೃಷ್ಟಿ ಅಲ್ಲ ವೈಜ್ಞಾನಿಕವಾಗಿ ಇದೇನು ಪವಾಡ ಪುರುಷರು ಮಾಡುವಂಥ ಕೆಲಸ ಚಮತ್ಕಾರ ಇದೆಯಲ್ಲ ಜನರನ್ನು ಮೋಡಿ ಮಾಡೋವಂಥದ್ದು ಇದೆಯಲ್ಲ ಅದನ್ನು ಬಯಲು ಮಾಡುವಂಥ ಶಕ್ತಿ ನನಗೆ ಕೊಡಬೇಕಾಗಿತ್ತು ನನಗೆ ಬೇಕಾಗಿತ್ತು ಹೌದು ಅವ್ರಿಗೂ ನನಗೂ ಏನು ವ್ಯತ್ಯಾಸ ಇದೆ ನಾನು ಜನರ ಬಳಿಗೆ ಯಾವ ಮಟ್ಟದಲ್ಲಿ ಹೋಗ್ಬೋದು ಜನರಲ್ಲಿರುವ ಮೌಢ್ಯತೆಯನ್ನು ಯಾವ ರೀತಿ ಕೆದಕಿ ಹೊರ ಚೆಲ್ಬಹುದು ಅನ್ನೋ ಒಂದು ಭಾವನೆ ಉಳ್ಳಂತನೋ ನಾನು ಪವಾಡ ಪುರುಷರಾಗ್ಲಿಕ್ಕೆ ಹೋಗಲಿಲ್ಲ ನನಗೊಂದು ಹೆಮ್ಮೆ ನಾನು ಟಿ ವಿಲಿ ಬರ್ತಾ ಇದ್ದೀನಿ ನನ್ನ ಪರಿಚಯ ಆಮೇಲೆ ಅದಾದ ಮೇಲೆ DD1 ನೋಡಿದ್ದು ಉದಯ ಟಿ ವಿಯಲ್ಲಿ ನನ್ನ ಪ್ರತಿಭೆಯ ಬಗ್ಗೆ ಪರಿಚಯ ಮಾಡಿಸಿದರು ಆಮೇಲೆ ವಿಜಯ ಕರ್ನಾಟಕದಲ್ಲಿ ಹೀಗೆ ಒಂದೊಂದು ಲೇಖನಗಳು ನನ್ನ ಬಗ್ಗೆ ಬರ್ತಾ ಹೋಯಿತು ನಾನು ಅಷ್ಟೇ ಸ್ಟ್ರಗಲ್ ಮಾಡಿ ಜೀವನವನ್ನು ಮುನ್ನುಗ್ಗಲಿಕ್ಕೆ ಒಂದು ಸಮಯವೂ ಕೂಡ ನಾನು ವೇಸ್ಟ್ ಆಗಬಾರ್ದು ನಾನು ಬರ್ತಿದ್ದು ರಾತ್ರಿ 10-11 ಗಂಟೆ 12 ಗಂಟೆ ಮತ್ತೆ ಬೆಳಿಗ್ಗೆ 5 ಗಂಟೆಗೆ ಎದ್ದೇಳಲೇಬೇಕು ಅಷ್ಟೊತ್ತಿಗೆ ಒಂದೇಳು ಟ್ಯೂಷನ್ ಮಾಡಬೇಕು ಇಲ್ಲೆಲ್ಲರೂ ಕಾಣಬೇಕು ಮತ್ತೆ 9:00 ಶಾಲೆಗೆ ಹೋಗಬೇಕು ಮತ್ತೆ ಸಂಜೆ ಬರಬೇಕು ಮತ್ತೆ ಇಲ್ಲಿ ಜನಗಳ ಜೊತೆ ಹೋಗಬೇಕು ಶನಿವಾರ ಭಾನುವಾರ ಬಂದರೆ ನಾನು ಊರಲ್ಲಿರ್ತಿರ್ಲಿಲ್ಲ ಎಲ್ಲ ಕಡೆ ಪ್ರೋಗ್ರಾಮ್ ಫಿಕ್ಸ್ ಆಗೋದು ಇನ್ನೆಲ್ಲೇ ಸರ್ಕಾರಿ ಶಾಲೆಗಳಿದ್ರೆ ನಾನು ಕರೆದುಬಿಟ್ಟು ಕಾರ್ಯಕ್ರಮ ಕೊಡಿಸೋರು ಈ ರೀತಿ ಬಿಡುವೇ ಇಲ್ಲದ ರೀತಿಯಲ್ಲಿ ಸೇವೆ ಮಾಡಲಿಕ್ಕೆ ಈ ಪವಾಡ ಬಯಲು ಕಾರ್ಯಕ್ರಮ ಮಾಡಲಿಕ್ಕೆ ಹೊರಟೆ ಈ ಪವಾಡ ಬಯಲು ಕಾರ್ಯಕ್ರಮ ರಾಜ್ಯದ ಹತ್ತಿರ ಬೇಕಾದ್ರೆ ಕೇವಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಳಗಡೆ ಇದ್ದಂಥದ್ದು ರಾಜ್ಯದಾದ್ಯಂತ ವಿಸ್ತಾರಗೊಳಿತು ಅಲ್ಲಿ ನನ್ನ ಮುಖ ಅನಾವರಣಗೊಳಿತು ಪವಾಡ ಬಯಲು ಕಾರ್ಯಕ್ರಮದಡಿಯಲ್ಲಿ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವ ಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ
ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ. ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ.